ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಭಾನುವಾರ ಆಗಿತ್ತು. ನಾವು ನಮ್ಮ ಮನೆಯ ಹತ್ತಿರ ಇರುವಂತಹ ಒಂದು ನರ್ಸರಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಆಗಲೇ ಟೈಮು 5:30 ಆಗಿಬಿಟ್ಟಿದೆ. ಸೊ ಹೋಗೋದಕ್ಕೆ ಒಂದು 15 ಮಿನಿಟ್ಸ್ ಬೇಕು. ಸೊ ನೋಡಿಕೊಂಡು ಬರೋಣ, ಅಲ್ಲಿ ನರ್ಸರಿ ಓಪನ್ ಇದೆಯಾ, ನಾವು ಏನೇನು ತಗೊಳ್ತೀವಿ ಅಂತೆಲ್ಲ ನೋಡೋಣ. ನಾನು, ನಮ್ಮ ಮನೆಯವರು, ಹಾಗೇ ನಮ್ಮ ಅತ್ತೆ ಹೊರಟಿದ್ದೀವಿ. ಸೊ ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ ನೋಡ್ತೀರಾ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ. ಸೊ ಇವತ್ತಿನ ನರ್ಸರಿ ಟ್ರಿಪ್ಗೆ ಹೋಗೋಣ, ಬನ್ನಿ. ಸಂಜೆ ಟೈಮ್ ಎಲ್ಲಾದರೂ ಹೊರಗಡೆ ಹೊರಟ್ರೆ ದೀಪ ಹಚ್ಚಿ ಹೊರಗಡೆ ಹೋಗೋದು ನಮ್ಮನೆಯ ಪದ್ಧತಿ ಆಗಿದ್ದರಿಂದ ನಮ್ಮ ಅತ್ತೆ ದೀಪವನ್ನು ಹಚ್ತಾ ಇದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಇವಾಗಲೇ ಟೈಮ್ 5:30 ಆಗ್ಬಿಟ್ಟಿದೆ. ಸೊ ನಾವು ಹೋಗ್ತಾ ಇರೋದು ನರ್ಸರಿಗೆ. ನಮಗೆ ಮೊದಲೇ ಪ್ಲಾನ್ ಇರಲಿಲ್ಲ, ಬೆಳಗ್ಗೆ ತುಂಬಾನೇ ಬರ್ತಾ ಇದೆ ಇರಲಿ. ಸೊ ಇವಾಗ ನರ್ಸರಿ ಓಪನ್ ಇರತ್ತಾ, ನಮ್ಗೆ ಏನೆಲ್ಲ ಗಿಡ ಸಿಗತ್ತೆ, ನರ್ಸರಿಯಿಂದ ಬೇರೆ ಏನಾದ್ರು ಪ್ಲಾನ್ ಆಗತ್ತಾ ಅದನ್ನೆಲ್ಲ ನೋಡೋಣ. ಅದಕ್ಕೂ ಮೊದಲು ನಾನು ಹೇಳಿದೆ ಅಲ್ವಾ, ನಾನು ಮತ್ತೆ ನಮ್ಮ ಮನೆಯವರು, ಹಾಗೆ ನನ್ನ ಅತ್ತೆ ಮೂರು ಜನ ಹೊರಟು ಹೋಗ್ತಾ ಇದ್ದೀವಿ. ಸೊ ನನ್ನ ವ್ಲಾಗ್ ಅಲ್ಲಿ ನಮ್ಮ ಅತ್ತೆ ಇದ್ದೆ ಹೇಗೆ ಅಲ್ವಾ, ಕಡೆ ಇರೋದಿಲ್ಲ. ಸೊ ಬನ್ನಿ, ಅವರನ್ನು ಕೂಡ ನೋಡ್ಕೊಂಡು ಬರೋಣ. ಎಷ್ಟು ದೂರ ಹೊರಟ್ರಿ ಇವಾಗ? ಇಲ್ಲೇ ಸಮೀಪದಲ್ಲೇ ಹೋಗ್ತಾ ಇದ್ದೇವೆ ನರ್ಸರಿಗೆ. ಸಮೀಪದಲ್ಲಿ ಏನಿದೆ ನರ್ಸರಿ? ಏನ ಕೊಟ್ಟಿದ್ಯಾ ಗಿಡ? ಎಸ್, ಓಕೆ. ಇಲ್ಲಿ ಹಾಗೇನೆ ನಮ್ಮ ಬಾಸ್ ಇದ್ದಾರೆ, ಡ್ರೈವರ್. ಸೊ ಗಿಡ ಸಿಗತ್ತಾ, ನರ್ಸರಿ ಹೇಗಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ಏನಪ್ಪಾ ಅಂದ್ರೆ, ಹೊರಗಡೆ ಹೊರಟ್ರೆ ನಾವು ಯಾವ್ದನ್ನ ಮರೆತ್ರು ಕೂಡ ಮಾಸ್ಕ್ ಅನ್ನ ಮಾತ್ರ ಮರಿಬಾರ್ದು. ಇವತ್ತಿನ ಟಿಪ್ಸ್ ಇದೆ ಅಂತ ಹೇಳ್ಬಹುದು. ನಾನು ಆಕ್ಚುಲಿ ಮಾಸ್ಕ್ ಅನ್ನ ತರೋದು ಮನೆಯಿಂದ ಮರ್ತಿದ್ದೆ, ಬಟ್ ನಮ್ಮ ಕಾರಲ್ಲಿ ಒಂದು ಮಾಸ್ಕ್ ಯಾವಾಗ್ಲೂ ಇರುತ್ತೆ. ಹಾಗೆ ನಮ್ಮ ಅತ್ತೆ ಕೂಡ ಮಾಸ್ಕ್ ಬಿಟ್ಟು ಬಂದಿದ್ದಾರೆ, ತುಂಬಾ ಬೇಜಾರಾಗ್ತಾ ಇದ್ರು, ಅಯ್ಯೋ ಮಾಸ್ಕ್ 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 ಅಂತ. ಸೊ ನಮ್ಮ ಮನೆಯವರು ಒಂದು ಮಾಸ್ಕ್ ಅನ್ನ ದಾನ ಮಾಡಿ ಅವರಿಗೆ ಒಂದು ಖುಷಿಯನ್ನ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಅತ್ತೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳೋಣ. ಅತ್ತೆ, ಮಾಸ್ಕ್ ಸಿಕ್ತಾ? ಓ, ಸಿಕ್ತು. ಹೇಳಿ ಒಂದೆರಡು ಮಾತು. ನಾವು ಮರ್ತಿದ್ವಿ ಎಲ್ಲರೂ ಮಾಸ್ಕ್ ಹಾಕೊಂಡು ಹೋಗಿ ಹೊರಗಡೆ ಹೋಗ್ತಾ. ಆಯ್ತು. ನರ್ಸರಿ ಇರೋದು ಬಂದಿ ಸರ ಅನ್ನುವಂತಹ ಊರಲ್ಲಿ ನಮಗೂ ಕೂಡ ಗೊತ್ತಿರಲಿಲ್ಲ ಇದರ ಒಳಗಡೆ ಎಲ್ಲ. ಸೊ ರೋಡನ್ನು ಕೇಳ್ಕೊಳ್ತಾ ಹೋಗ್ತಾ ಇದ್ವಿ. ಸುಮಾರು ಮುಂದೆ ಹೋದ ತಕ್ಷಣ ಬೋರ್ಡ್ ಇದೆ ಎಲ್ಲಿಗೆ ಹೋಗಬೇಕು ಅಂತೆಲ್ಲ, ಬಟ್ ನಮಗೆ ಗೊತ್ತಾಗಲಿಲ್ಲ. ಸೊ ನಾವು ಒಂದೆರಡು ಕಡೆ ನಿಲ್ಲಿಸಿ ಕೇಳಿದ್ವಿ. ಎಸ್, ಫೈನಲಿ ಲಾಸ್ಟ್ ಇರೋದೇ ಇವರ ಮನೆ ನರ್ಸರಿ ಆಗಿತ್ತು. ನರ್ಸರಿ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ನಾನು ಕೂಡ ಸುಮಾರು ನರ್ಸರಿಯನ್ನು ನೋಡಿದ್ದೀನಿ.
ಅಲ್ಲೆಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಇರುತ್ತೆ, ಏನೋ ದೊಡ್ಡದಾಗಿ ಮಾಡಿರ್ತಾರೆ ಅಲ್ವಾ. ಈ ನರ್ಸರಿ ಮಾತ್ರ ನೋಡುವಂಥದ್ದಾಗಿತ್ತು. ನನಗೆ ಮನಸ್ಸಿಗೆ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಹಳ್ಳಿಗಳ ಕಡೆ ಊರಲ್ಲಿ ಇದ್ಕೊಂಡು ಏನು ಮಾಡೋದು ಅಂತ ನಾವು ಎಷ್ಟೊಂದು ಸಲ ಯೋಚನೆ ಮಾಡೋದಾಗಲಿ ಅಥವಾ ಬೇಜಾರಾಗೋದಾಗಲಿ ಮಾಡಿರ್ತೀವಿ ಅಲ್ವಾ. ಅದಕ್ಕೆಲ್ಲ ಇದು ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗತ್ತೆ. ಯಾಕೆ ಅಂದರೆ ಆ್ಯಕ್ಚುಲಿ ನಾವು ಹೋದಾಗ ನರ್ಸರಿಯನ್ನು ಮಾಡಿರುವಂತಹವರು ಇರಲಿಲ್ಲ. ಇಲ್ಲಿ ಒಬ್ಬರು ಇದ್ದಾರೆ, ಅವರ ಮಗಳಂತೆ ನರ್ಸರಿಯನ್ನು ಮಾಡಿರೋದು. ಸೊ ಅವರು ಇರಲಿಲ್ಲ ಅಂತ ಹೇಳಿದ್ರು. ಮತ್ತು ನೀವಿಲ್ಲೆಲ್ಲ ನೋಡ್ತಾ ಇರಬಹುದು, ಎಷ್ಟೊಂದು ದಾಸವಾಳ, ಶೋ ಗಿಡಗಳು ತುಂಬ ಅಂದರೆ ತುಂಬ ಇತ್ತು. ಮತ್ತು ಏನು ಗೊತ್ತಾ, ನಾವು ಹೋಗಿರುವಂತಹ ಟೈಮಲ್ಲಿ ದಾಸವಾಳ ಗಿಡಗಳಲ್ಲಿ ಹೂವಿರಲಿಲ್ಲ. ಮತ್ತು ಅವರಿಗೆ ಅಲ್ಲಿದ್ದವರಿಗೆ ಅದು ಯಾವ ಕಲರಲ್ಲಿ ಹೂವಿರುತ್ತೆ ಅನ್ನೋದೆಲ್ಲ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಈ ನರ್ಸರಿಯನ್ನೇ ಮಾಡಿದವರು ಇರಲಿಲ್ಲ. ಮತ್ತು ಇಲ್ಲೆಲ್ಲ ನೀವು ನೋಡ್ತಾ ಇರಬಹುದು, ಕೊಟ್ಟೆಗಳಲ್ಲಿ ಚಿಕ್ಕ ಚಿಕ್ಕ ದಾಸವಾಳ ಗಿಡ ಎಲ್ಲ ಮತ್ತೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಈ ನರ್ಸರಿಯನ್ನು ಮಾಡಿದವರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇವರು, ನಾನು ಹೇಳಿದ್ನಲ್ಲ, ಹಳ್ಳಿಗಳ ಕಡೆ ಏನು ಮಾಡೋದು, ಹಳ್ಳಿ ಬೋರ್ ಅಂತೆಲ್ಲ ಹೇಳೋರಿಗೆ ಇವರು ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಇರೋ ಅಷ್ಟು ಜಾಗದಲ್ಲಿ, ಇರೋ ಅಷ್ಟು ಬಂಡವಾಳ ಹಾಕಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿರಬಹುದು, ಸುಗಂಧರಾಜ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಅವರನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅವರು ಸಿಗಲಿಲ್ಲ. ಅವರ ತಾಯಿ ಮಾತ್ರ ಇದ್ದರು. ನಾವು ಇಲ್ಲಿ ಸುಮಾರು ಒಂದು 4-5 ಗಿಡಗಳನ್ನು ತಗೊಂಡ್ವಿ. ಆದರೆ ನಮಗೆ ಅಷ್ಟೊಂದು ಯಾವ ಕಲರ್ ಅಂತೆಲ್ಲ ಗೊತ್ತಾಗಿಲ್ಲ. ಸೊ ಅವರಿಗೂ ಕೂಡ ಹೇಳಲಿಕ್ಕೆ ಆಗಲಿಲ್ಲ. ಆದರೂ ನಮಗೆ ಇದ್ದಿದ್ರಲ್ಲೇ ಸ್ವಲ್ಪ ಅರ್ಥ ಮಾಡಿಕೊಂಡು ತಗೊಂಡ್ವಿ. ಈ ಥರ ನಾವು ಈ ಥರದ್ದೊಂದು ಬಿಸ್ನೆಸ್ ಮಾಡಿದ್ರೆ ನಾವು ಆರಾಮಾಗಿ ಟೈಮ್ ಪಾಸ್ ಮಾಡಬಹುದು ಅನ್ನೋದು ನನ್ನ ಒಪಿನಿಯನ್. ನೋಡಿ, ಇಲ್ಲೆಲ್ಲ ಲಾನ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಆ್ಯಕ್ಚುಲಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನನ್ನ ಲೈಫು ಏನೋ ಒಂಥರ ವೇಸ್ಟ್ ಆಗ್ತಿದೆಯಾ ಅಂತೆಲ್ಲ ಯೋಚನೆ ಬಂತು. ಯಾಕೆಂದರೆ ಇವರನ್ನು ನೋಡಿದ್ರೆ ಇಷ್ಟು ಒಂದು ಹಳ್ಳಿ ಎಷ್ಟೋ ಮುಂದ್ಗಡೆ ಇದೆ, ಆದರೂ ಅಂಥದ್ರಲ್ಲೂ ಕೂಡ ಇವರು ಅಲ್ಲಲ್ಲಿ ಬೋರ್ಡನ್ನು ಹಾಕಿ ಇಷ್ಟು ಚೆನ್ನಾಗಿ ನರ್ಸರಿ ಮಾಡಿದ್ದಾರೆ ಅಂದರೆ ಇವ್ರು ಗ್ರೇಟ್ ಅಂತಲೇ ನನಗನ್ಸುತ್ತೆ. ನಾನು ಎಲ್ಲೋ ಒಂದು ಕಡೆ ಈ ರೀತಿಯೆಲ್ಲ ಮಾಡ್ದೇನೆ, ನನ್ನ ಲೈಫ್ ಕೂಡ ಹಾಳು ಮಾಡ್ಕೊಳ್ತಾ ಇರ್ಬೋದು ಅಂತೆಲ್ಲ ಯೋಚನೆ ಬಂತು. ಬಟ್ ಒಬ್ಬರು ಮಾಡಿದ್ದೇನೆ, ಇನ್ನೊಬ್ಬರು ಮಾಡೋದಕ್ಕೆ ಆಗಲ್ಲ ಅಲ್ವಾ. 5 ಬೆರಳು ಒಂದೇ ಥರ ಇರೋದಿಲ್ಲ ಅಂತ ನನ್ನ ಮನಸ್ಸಲ್ಲೇ ನಾನು ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ನಮಗೆ ಏನೋ ಒಂದು ಗಿಡಗಳನ್ನು ಮಾಡಬೇಕು ಅಂದ್ರೇ ಸತ್ತೋಗುತ್ತೆ, ಅದಾಗತ್ತೆ, ಇದಾಗತ್ತೆ ಅನ್ನೋಷ್ಟು ಬೇಜಾರಾಗತ್ತೆ. ಬಟ್ ಇವರು ಇಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಎದುರುಗಡೆ ಇರುವಂತಹ ಗಾರ್ಡನ್ ನೋಡಿಕೊಂಡು ನನ್ನ ಮನಸ್ಸಲ್ಲೇ ಅಂದ್ಕೊಂಡೆ, ಓ ಇಷ್ಟೇ ಇರ್ಬೋದಾ, ಇಷ್ಟರಲ್ಲಿ ಏನು ನರ್ಸರಿ ಇರುತ್ತೆ ಅಂತೆಲ್ಲ ಒಂದ್ಸಲ ಯೋಚನೆ ಮಾಡಿದೆ. ಬಟ್ ಅವರು ಮನೆಯ ಹಿಂದೆಗಡೆ ಕರ್ಕೊಂಡು ಹೋಗಿ ತೋರಿಸಿದ್ರು ಯಾವ ರೇಂಜಲ್ಲಿ ಅವರು ಗಿಡಗಳನ್ನು ಮಾಡಿದ್ದಾರೆ ಅಂದರೆ, ನಿಜ ವೆರೈಟಿ ಅಂತೂ ತುಂಬ ಇದೆ ಅಂತ ನಮ್ಗೆ ಅನ್ನಿಸ್ತು. ಬಟ್ ಅದರಲ್ಲೆಲ್ಲ ಹೂವಿರಲ್ಲ ಅಥವಾ ಮೊಗ್ಗಿರಲ್ಲ ಅಲ್ವಾ, ಅದಕ್ಕೆ ನಮಗೆ ಗೊತ್ತಾಗಲ್ಲ. ಅದು ಅಲ್ಲದೆ ಆ ಗಿಡಗಳನ್ನೇ ಮಾಡಿದವರು ಅಂದರೆ ಈ ನರ್ಸರಿಯನ್ನೇ ಮಾಡಿದವರು ಇದ್ದರೆ ಅವರಿಗೆ ಸ್ವಲ್ಪ ಮಾಹಿತಿ ಇರಬಹುದು. ಇಲ್ಲಿ ಅವರ ತಾಯಿಯವರು ಇದ್ದಿದ್ದಕ್ಕಾಗಿ ಅಷ್ಟೊಂದು ಸರಿಯಾಗಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಅಷ್ಟೇ. ಹೂವಿನ ಗಿಡ ಅಷ್ಟೇ ಅಲ್ಲದೇ ನಿಂಬು, ಆಮೇಲೆ ಏನೋ ಸಮಥಿಂಗ್ ಈ ಥರ ತರಕಾರಿದು ಇದೆ ಅಂತ ಹೇಳಿದ್ರು. ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಇಲ್ಲಿ ನಮ್ಮ ಸುತ್ತಮುತ್ತ ಇರೋರೆಲ್ಲ ನನ್ನ ಹತ್ರ ಕೇಳ್ತಾ ಇದ್ರು, ಬಂದಿ ಸರ ನರ್ಸರಿಗೆ ಹೋಗಿದ್ರ ಅಂತ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಯಾರಿಗಾದರೂ ಗಿಡಗಳನ್ನು ಮಾಡಬೇಕು, ತಂದುಕೊಂಡು ನರ್ಸರಿಗೆಲ್ಲ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗಿ ಇಲ್ಲಿ ಒಂದ್ಸಲ ಹೋಗಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ವೆರೈಟಿ ಇರುವಂಥ ಹೂವಿನ ಗಿಡಗಳು ಸಿಗಬಹುದು ಅನ್ನೋದು ನನ್ನ ಒಪಿನಿಯನ್. ಹಾಗೆಯೇ ಮುಂದಗಡೆ ಈ ನನ್ನ ಕ್ಲಿಪ್ಪಿಂಗಲ್ಲೇ ಮುಂದಗಡೆ ನಾನು ಅವರ ನಂಬರನ್ನು ಕೂಡ ಹಾಕಿದ್ದೀನಿ. ನೀವು ಎಷ್ಟೊತ್ತಿಗೂ ಕಾಲ್ ಮಾಡ್ಕೊಂಡು ಕೂಡ ಹೋಗಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಶೋ ಗಿಡಗಳು. ಇದು ಏನು ನೀರು ಸೋಣೆ ಅಂತ ಹೇಳ್ತಾರೆ, ಅದರಲ್ಲೂ ಸುಮಾರು ಒಂದು 15-20 ಕಲರ್ಸ್ ಇರಬಹುದು. ಆಮೇಲೆ ದಾಸವಾಳ, ನನ್ನ ಹಿಂದ್ಗಡೆ ಇರೋರೇ ಅವರ ತಾಯಿ, ನರ್ಸರಿಯನ್ನು ಮಾಡಿದವರು ಅಂತಹ ತಾಯಿ.
ಸೊ ಅವ್ರ ಹತ್ರ ಒಂದೆರಡು ಮಾತಾಡಿ ಅಂತ ಕೇಳಿದೆ. ಇಲ್ಲಮ್ಮ ನನಗೆ ಅಷ್ಟೊಂದು ಚೆನ್ನಾಗಿ ಎಲ್ಲ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಸೊ ನಾನು ಅವ್ರ ಹತ್ರ ಫೋರ್ಸ್ ಮಾಡಲಿಕ್ಕೆ ಹೋಗಿಲ್ಲ. ಬಟ್ ನಾನು ಇನ್ನೊಮ್ಮೆ ಹೋದಾಗ ನರ್ಸರಿ ಮಾಡಿದವರೇ ಇದ್ದರೆ ಅವರ ಹತ್ರನೇ ಮಾತಾಡಿಸ್ತೀನಿ, ನಿಮಗೆಲ್ಲ ಗೊತ್ತಾಗಲಿ ಅಂತ. ಸೊ ನಾನು ಇದಿಷ್ಟು ಗಿಡವನ್ನು ತಗೊಂಡಿದ್ದೀನಿ. ನಮಗೆ ಅಷ್ಟೊಂದು ಗೊತ್ತಾಗದೇ ಇದ್ದಿದ್ದರಿಂದ ನಾವು ಇಷ್ಟೇ ದಾಸವಾಳ ಗಿಡಗಳನ್ನು ತಗೊಂಡ್ವಿ. ಹಾಗೆಯೇ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ರೇಟ್ ಕೂಡ ಜಾಸ್ತಿ ಇಲ್ಲ, 80 ರುಪೀಸ್ 90 ರುಪೀಸ್ ಈ ಥರ ಇರಬಹುದು ಅಷ್ಟೇ. ಈಗ ಅವರು ಮತ್ತೊಮ್ಮೆ ಬನ್ನಿ ಅಂತ ಹೇಳ್ತಾ ನಮ್ಮನ್ನು ಇವಾಗ ಕಲಿಸಿ ಕೊಡ್ತಾ ಇದ್ದಾರೆ. ಬಾಯ್ ಬಾಯ್ ಆಂಟಿ. ಸೊ ನಾವು ಇವಾಗ ತಗೊಂಡಿರುವಂತಹ ಅಷ್ಟು ಗಿಡಗಳನ್ನು ಕಾರಲ್ಲಿ ಇಟ್ಕೊಂಡು ಹೊರಟ್ವಿ. ನನಗಂತೂ ನರ್ಸರಿ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಹೋಗಿ ಹಾಗೆಯೇ ನನಗೆ ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸಿ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಇದು ಅವರ ನಂಬರ್, ನೀವು ಕಾಲ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಇವಾಗ ನಾವು ನರ್ಸರಿಯಿಂದ ಒಂದು ಸ್ವಲ್ಪ ಗಿಡಗಳನ್ನು ತಗೊಂಡು ಏನಾದರೂ ಚಾರ್ಜ್ ತಿನ್ನಬೇಕು ಅಂತ ಅನ್ನಿಸ್ತು ಅಲ್ವಾ. ಸೊ ಅದಕ್ಕೆ ಇಲ್ಲೇ ಏನು ಎಷ್ಟು ಕಿಲೋಮೀಟರ್ ಆಗುತ್ತೆ, ಒಂದು 5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಅಂದರೆ ಇಲ್ಲಿಂದ ಇದು ಬಂದಿಸರ ಅಂತ ಈ ಊರ ಹೆಸರು ನರ್ಸರಿ ಇರೋದು. ಸೊ ಅಲ್ಲಿಂದ 5 ಕಿಲೋಮೀಟರ್ ಆಚೆಗೆ ಶಂಕರ್ ಮಠ ಅಂತ ಇದೆ ಸಿದ್ದಾಪುರಕ್ಕಿಂತ ಮುಂದೆ. ಅಲ್ಲಿ ಗೋಬಿ ಮಂಚೂರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ. ಗೋಬಿ ಮಂಚೂರಿ ಮತ್ತು ಮಿರ್ಚಿ ಭಜೆಯನ್ನು ಕೊಡ್ತಾರೆ, ತುಂಬ ಫೇಮಸ್ ಅಂತ ಹೇಳ್ಬೋದು. ನಾನು ನಿಮಗೆ ಅಲ್ಲಿ ಹೋಗಿ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ಸೊ ಅಲ್ಲಿ ಹೋಗಿ ತಿನ್ಕೊಂಡು ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಡಿಸೈಡ್ ಆಗಿದೆ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹಾಗೇನೆ ನಮ್ಮ ಸಿದ್ದಾಪುರದಲ್ಲಿ ಈ ವರ್ಷ ಒಂದು ಹೊಸ ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ದಾರೆ. ಇವಾಗ ನನ್ನ ಮುಂದಿನ ಕ್ಲಿಪ್ಪಿಂಗ್ ಅಲ್ಲಿ ನಿಮಗೆ ಕಾಣಿಸುತ್ತೆ ನಮ್ಮ ಸಿದ್ದಾಪುರದ ಹೊಸ ಬಸ್ ಸ್ಟಾಪ್. ನೋಡಿ ತುಂಬ ಅಂದ್ರೆ ತುಂಬ ಚೆನ್ನಾಗಾಗಿದೆ ಸಿದ್ದಾಪುರದ ಹೊಸ ಬಸ್ ಸ್ಟಾಪ್. ಹೌದು, ಹಾಗೇನೆ ಇವಾಗ ನೀವು ಯಾರಾದರೂ ಹೊರಗಡೆಯಿಂದ ಸಿದ್ದಾಪುರಕ್ಕೆ ಬಂದರೆ ನಿಮಗೆ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನಿಸಿದರೆ ನಿಮಗೆ ಇಲ್ಲಿರುವಂಥ ಗೋಬಿ ಅಂಗಡಿಯ ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಮಿರ್ಚಿಯನ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ. ಸಿದ್ದಾಪುರದಲ್ಲಿ ಇವರ ಗೋಬಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಶಂಕರ್ ಮಠದ ಹತ್ರ ಇರುವಂತಹ ಗೋಬಿ ಮಂಚೂರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ. ಇದು ಇದೇನೇ ಶಂಕರ್ ಮಠ ಅಂದರೆ ಇದರ ಸ್ವಲ್ಪ ಮುಂದ್ಗಡೆ ಖಾದಿ ಬಟ್ಟೆ ಅಂಗಡಿ ಕೂಡ ಇದೆ. ಹಾಗೆಯೇ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಅಲ್ಲಿ ಒಂದು ಗಾರ್ಡನ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಆಟ ಕೂಡ ಆಡಬಹುದು. ಇವಾಗ ಇಲ್ಲಿ ಬಿಸಿ ಬಿಸಿಯಾದ ಖಾರ ಖಾರ ಸ್ವೀಟ್ ಸ್ವೀಟ್ ಆಗಿರುವಂತಹ ಗೋಬಿ ಮಂಚೂರಿ ನಮಗಾಗಿ ರೆಡಿಯಾಗಿದೆ. ಎಸ್, ಇವತ್ತಿನ ನನ್ನ ಈ ವ್ಲಾಗಲ್ಲಿ ಎರಡು ಒಳ್ಳೊಳ್ಳೆ ವಿಷಯ ಇರುವಂತಹ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಇದ್ದರೆ ನರ್ಸರಿಗೂ ಕೂಡ ಹೋಗ್ಬೋದು, ಹಾಗೆಯೇ ಈ ಗೋಬಿ ಮಂಚೂರಿಗೆ ಕೂಡ ಹೋಗ್ಬೋದು. ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಯಾರಿಗೆ ನನ್ನ ವಿಡಿಯೋಗಳು ಇಷ್ಟ ಆಗುತ್ತೆ ಅಲ್ವಾ ಅವರು ಮಾತ್ರ ಈ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಇಷ್ಟ ಇದ್ದರೆ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ನರ್ಸರಿ ವಿಡಿಯೋವನ್ನು ನೋಡಿದ್ರಿ ಅಲ್ವಾ. ಐ ಹೋಪ್ ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಯಾರ್ಯಾರು ಹೊಸದಾಗಿ ವಿಡಿಯೋಗಳನ್ನ ನೋಡ್ತೀರಲ್ವಾ, ಪ್ಲೀಸ್ ಆ ರೆಡ್ ಕಲರ್ ಅಲ್ಲಿ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡ್ಕೊಡಿ. ಅದರಿಂದ ನಿಮ್ಗೆ ಏನು ಲಾಸ್ ಆಗೋದಿಲ್ಲ ಅಂತ ಹೇಳ್ತಾ, ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಒತ್ತಿ ನಾನು ಯಾವುದೇ ಹೊಸ ವಿಡಿಯೋಗಳನ್ನ ಹಾಕಿದ್ರು ಕೂಡ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಹಾಗೇನೆ ನೀವು ತಕ್ಷಣ ನನ್ನ ವಿಡಿಯೋಗಳನ್ನ ನೋಡಬಹುದು. ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಅಥವಾ ರೆಸಿಪಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್.